ಅಂಬಿಗರ ಚೌಡಯ್ಯ ಜಯಂತಿಯ 10 ಸಾಲುಗಳ ಭಾಷಣವನ್ನು ಕನ್ನಡದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲನೇ ಒಂದು ಸಾಲು. ತೀಕ್ಷ್ಣ ವಚನಗಳಿಂದ ಶರಣರ ವಚನ ಕ್ರಾಂತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು ಅಂಬಿಗರ ಚೌಡಯ್ಯನವರು. ನಮ್ಮ ಎರಡನೇ ಪಾಯಿಂಟ್, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶಿವಪುರದಲ್ಲಿ ಅಂದರೆ ಇಂದಿನ ಚೌಡನಂದಪುರದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಚೌಡೇಶ ಇವರ ಮೂಲ ಹೆಸರು. ಇವರ ತಾಯಿ ಪಂಪಾದೇವಿ ಹಾಗೂ ತಂದೆ ವಿರೂಪಾಕ್ಷ. ನಮ್ಮ ನಾಲ್ಕನೇ ಪಾಯಿಂಟ್, ಈ ಮಹಾಶರಣನಿಗೆ ಉದ್ಗಾಲಕರೆಂಬ ಗುರುಗಳಿದ್ದರು. ಉದ್ಗಾಲಕರೆಂಬ ಗುರುಗಳು. ನಮ್ಮ ಐದನೇ ಪಾಯಿಂಟ್, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬ ವಚನಕ್ಕೆ ತಕ್ಕಂತೆ ಇರುವ ಧರ್ಮಪತ್ನಿ ಮತ್ತು ಪುರವಂತ ಎಂಬ ಪುತ್ರ ಇದ್ದರು. ಆರನೇ ಪಾಯಿಂಟ್, ಚೌಡದಾನಪುರದಲ್ಲಿ ಪೂರ್ವ ಪಶ್ಚಿಮ ವಾಹಿನಿಯಾಗಿ ಅರಿಯುತ್ತಿರುವ ತುಂಗಭದ್ರಾ ನದಿಯಲ್ಲಿ ದೋಣಿ ಮೂಲಕ ನದಿ ದಾಟಿಸುವ ಕಾಯಕ ಮಾಡುತ್ತಿದ್ದ, ವಚನಗಳನ್ನು ರಚಿಸುತ್ತಿದ್ದ. ಏಳನೇ ಸಾಲು, ಇವರ ವಚನಗಳ ಅಂಕಿತ ನಾಮ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ. ಎಂಟನೇ ಪಾಯಿಂಟ್, ಇವರ ವೃತ್ತಿ ಅಂಬಿಗ ಅಂದರೆ ದೋಣಿಗೆ ಹುಟ್ಟು ಹಾಕುವುದು. ಒಂಬತ್ತನೇ ಪಾಯಿಂಟ್, ಇವರ ಮರಣ ಹೊಂದಿದ್ದು ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ. ಲಾಸ್ಟ್ ಪಾಯಿಂಟ್, ಪ್ರತಿ ವರ್ಷ ಅಂಬಿಗರ ಚೌಡಯ್ಯನವರ ಜಯಂತಿಯ ನಿಮಿತ್ತ ಸಂಕ್ರಮಣದ ಪೂರ್ವ ಕಾಲದಲ್ಲಿ ಬಹು ಸಡಗರ ಸಂಭ್ರಮದಿಂದ ಇಲ್ಲಿ ಜಾತ್ರಾ ಮಹೋತ್ಸವ ಜರುಗಿಸಲಾಗುತ್ತಿತ್ತು. ಈಗ ಪ್ರತಿ ವರ್ಷ ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿಯನ್ನು ಕರ್ನಾಟಕದಾದ್ಯಂತ ಆಚರಿಸಲಾಗುತ್ತದೆ.